ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪ್ರತಿ ವರ್ಷದಂತೆ ಕಳೆದ 32 ವರ್ಷಗಳಿಂದ ನಿರಂತರವಾಗಿ ಸಮಾಜದ ಸಂಘಟನೆಗೆ, ಸಮಾಜದ ಅಭಿವೃದ್ಧಿಗಾಗಿ ನಮ್ಮ ಹಿರಿಯರು, ಸಮಾಜದ ಮುಖಂಡರು ಸಂಗಮೇಶ್ವರ ಜಯಂತಿಯನ್ನು 1999 ಸಂಗೇನಹಳ್ಳಿಯಲ್ಲಿ ಪ್ರಾರಂಭ ಮಾಡಿದರು. ಆ ಜಯಂತಿ ಈ ವರ್ಷಕ್ಕೆ 32 ವರ್ಷ ಮುಗಿಸು 33ನೇ ವರ್ಷದ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದ ಜಯಂತಿಯಲ್ಲಿ ಒಂದೊಂದು ದಾಪುಗಾಲು ನೀಡಬೇಕು ಅನ್ನೋ ಪ್ರಯತ್ನಕ್ಕೆ 32ನೇ ವರ್ಷದ ಜಯಂತಿಗೆ ಕಳೆದ ವರ್ಷ ಹೊನ್ನಾಳಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಸುಮಾರು 1 ಕೋಟಿ ಬೆಲೆ ಬಾಳುವಂಥ ಜಾಗವನ್ನು ತಗೊಂಡು ಸುಮಾರು 10 ಕೋಟಿ ರೂಪಾಯಿ ಸಮುದಾಯ ಭವನಕ್ಕೆ ಅಲ್ಲಿ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೇವೆ. ಈ ವರ್ಷವೂ ಕೂಡ ಜಯಂತಿ ಮಾಡಬೇಕು, ಒಂದೇನಾದ್ರೂ ಸಮಾಜ ಪರ ಜನಮುಖಿಯಾಗಿರಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ನಮ್ಮ ತಾಲೂಕಲ್ಲಿರುವಂಥ ಸುಮಾರು 70 ಹಳ್ಳಿಯಲ್ಲಿ ಸಂಚಾರ ಮಾಡಿ ನಮ್ಮ ಸಮಾಜ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಳ್ಳಿಯಲ್ಲಿ ಪ್ರಯಾಣ ಮಾಡಿ ಜನಗಳ ಮನ ಒಲಿಸಿ ಜಮೀನನ್ನು ತೊಗೊಬೇಕು, ಅದು ಮುಖ್ಯ ರಸ್ತೆಗಿರಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಮಾಡಿದ್ದೆ. ಇವತ್ತು ಬೋಕಿಕೆರೆಯಲ್ಲಿ ಸುಮಾರು 66 ಗುಂಟೆ ಜಮೀನನ್ನು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದೇವೆ. ಸುಮಾರು 1 ಕೋಟಿ ರೂಪಾಯಿ ಆಸ್ತಿ ಅದು. ಅದನ್ನು ಪ್ರತಿ ಹಳ್ಳಿಯಲ್ಲಿ ಈಗಾಗಲೇ ದುಗ್ಗವರ, ಗುಳಿಯಟ್ಟಿ, ದೊಡ್ಡಘಟ್ಟ, ತಣಿಗೆಕಲ್ಲು ಅಂತ ಒಂದೊಂದು ಹಳ್ಳಿಯಲ್ಲಿ 8 ಲಕ್ಷ 10 ಲಕ್ಷ ರೂಪಾಯಿ ಹಣವನ್ನು ಸ್ವಾಮೀಜಿಯವರ ಅನುಪಸ್ಥಿತಿಯಲ್ಲಿ ಕೇವಲ ಮುಖಂಡರೇ ಹೋಗಿ ನಮ್ಮ ಜನಗಳನ್ನು ಕೇಳಿದ್ದಕ್ಕೆ ಅತ್ಯಂತ ಪ್ರೀತಿಯಿಂದ ಇವತ್ತು ಹಣವನ್ನು ನೀಡ್ತಿರುವಂಥದ್ದು ಸಮಾಜಕ್ಕೆಲ್ಲ ಒಂದು ಕಡೆ ಸಂತಸ ತಂದಿದೆ. ಸಣ್ಣ ಸಣ್ಣ ರೈತರು ಕೂಡ 50 ಸಾವಿರ, 100 ಸಾವಿರ, 50 ಸಾವಿರ ಕೊಡ್ತಿರುವಂಥದ್ದು ಕೂಡ ಎಲ್ಲೋ ನಾವು 32 ವರ್ಷ ಜಯಂತಿ ಮಾಡೋಕ್ಕೆ ಸಾರ್ಥಕ ಭಾವ ನೋಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಸ್ವಾಮಿಗಳು ಕೇಳಕ್ಕೆ ಹೋಗಿದ್ರು ಜಾಸ್ತಿ ಬರೋದೇನೋ, ನಮ್ಮ ಮುಂದೆ ಒಂದು ದೊಡ್ಡ ಕನಸಿದೆ, ಆವಾಗ ನಾವು ಜೋಳಿಗೆ ಹಾಕಬೇಕು ಅನ್ನೋ ಕಾರಣಕ್ಕೆ ಇನ್ನು ಜೋಳಿಗೆಯನ್ನು ಹಾಕಿಲ್ಲ. ಮುಂದೆ ಒಂದು ದೊಡ್ಡ ಯೋಜನೆಯನ್ನು ಹಾಕಿ ಆವಾಗ ಜನಗಳ ಹತ್ರ ಹೋಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೇವಲ ಹೊಸದುರ್ಗ ತಾಲೂಕಿನ ಮುಖಂಡರುಗಳು ಪ್ರಯತ್ನ ಮಾಡಿದ್ದು ಈಗಾಗಲೇ 1 ಲಕ್ಷ ಕೊಟ್ಟರುವಂಥವ್ರೆ 26-27 ಜನ ಈಗ ಆಲ್ರೆಡಿ ಆಗಿದ್ದಾರೆ. 1 ಲಕ್ಷ ಕೊಡೋಂಥವ್ರು ಒಟ್ಟಾರೆ 1.5 ಕೋಟಿ ಹಣವನ್ನು ಭೂಮಿ ಖರೀದಿಗೆ ಹೊಸದುರ್ಗ ತಾಲೂಕಿಂದ ಸಂಗ್ರಹ ಮಾಡುವಂಥ ಯೋಜನೆಯಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದೇ ಜಾಗದಲ್ಲಿ ಸುಮಾರು 12 ಕೋಟಿ ವೆಚ್ಚದ ಸುಸಜ್ಜಿತವಾದಂಥ ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು. ಬಂದಂಥ ಹಣದಲ್ಲಿ ಶೇಕಡ 30%ನಾದರೂ ಕೂಡ 30-50%ನ್ನು ಬಡ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅಥವಾ ಅವರ ಓದಕ್ಕೆ ಏನು ವಿದ್ಯಾರ್ಥಿ ಪ್ರೋತ್ಸಾಹಕ್ಕೆ ಬಳಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಶ್ರೀಮಠ ಆಲೋಚನೆಯನ್ನು ಮಾಡ್ತಿದೆ, ಸಮಾಜ ಆಲೋಚನೆ ಮಾಡ್ತಿದೆ. ಆ ಎಲ್ಲ ಕೆಲಸಗಳಿಗೆ ಈ ತಿಂಗಳು 28ನೇ ತಾರೀಕು ಒಂದು ಉತ್ತಮವಾದಂಥ ಸಮಾರಂಭವನ್ನು ಮಾಡಿ ಭೂಮಿ ಪೂಜೆಯನ್ನು ಮಾಡಿ ಅಲ್ಲೊಂದು ಚೌಟ್ರಿ ಕಟ್ಟಬೇಕು ಅನ್ನುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದ್ದಾವೆ. 33 ವರ್ಷದ ಜಯಂತಿ ಆರಂಭ ಆದಾಗ 300 ಜನ ಇರೋರು ಸಣ್ಣ ಕನಸಿನೊಂದಿಗೆ ಅವತ್ತಿನ ತರಳುಬಾಳು ಹುಣ್ಣಿಮೆಯನ್ನು ನೋಡಿ, ಸಿದ್ದರಾಮೇಶ್ವರ ಜಯಂತಿಯನ್ನು ನೋಡಿ, ನಾವು ಒಂದೇನಾದ್ರೂ ಮಾಡಬೇಕು ಅಂತೇಳಿ ಕುಂಚಿಟಿಗ ಸಮಾಜದ ಅವತ್ತಿನ ಹಿರಿಯರುಗಳು, ಮುಖಂಡರುಗಳು, ಸಮಾಜದ ಆಸಕ್ತ ಕಾರ್ಯಕರ್ತರು ಪ್ರಯತ್ನವನ್ನು ಮಾಡಿ ಸಂಘನಲ್ಲಿ ಶುರು ಮಾಡಿದ ಜಯಂತಿಯ ಫಲವಾಗಿ ಇವತ್ತು ರಾಜ್ಯ, ಹೊರರಾಜ್ಯ, ಅಂತಾರಾಜ್ಯದಲ್ಲಿ ಇವತ್ತು ಶ್ರೀಮಠದ ಜಮೀನುಗಳನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಪೀಠ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಯಿತು. ಸ್ವಾಮಿಗಳು ಸಿಗ್ಲಿಕ್ಕೆ ಸಾಧ್ಯ ಆಯಿತು. ಇದೆಲ್ಲ ಪ್ರತಿಫಲ ಸಂಗಮೇಶ್ವರ ಜಯಂತಿ ಫಲವೇ ನಮ್ಮ ಮಠ, ನಾವು ಮತ್ತು ನಮ್ಮ ಅಭಿವೃದ್ಧಿ ಆಗಲಿಕ್ಕೆ ಕಾರಣವೇ ಮೂಲ ಸಂಗಮೇಶ್ವರ ಜಯಂತಿ. ಆ ಜಯಂತಿಯ ಆಚರಣೆ ಫಲವಾಗಿ ಇವತ್ತು ಕುಂಚಿಟಿಗ ಸಮಾಜ ನಾನಾ ಹೆಸರಿನಿಂದ ಕರೆಸ್ಕೊಳ್ಳುವಂಥ ಸುಮಾರು ಕುಂಚಿಟಿಗ ವೀರಶೈವರು, ಕುಂಚಿಟಿಗ ನಾಮದಾರಿಗಳು, ಕುಂಚಿಟಿಗ ಒಕ್ಕಲಿಗರು, ಕುಂಚಿಟಿಗ ಕಮಾಟಿ ಅಂತ ಹೇಳಿ 4 ಉಪಪಂಗಡಗಳಾಗಿ ಹರಿದು ಹಂಚಿ ಹೋಗಿರುವಂಥ ಸಮಾಜ ಇವತ್ತು ಒಗ್ಗಟ್ಟಾಗಿದ್ದಾರೆ. ಆಯಾ ಭಾಗದಲ್ಲಿ ಸುಮಾರು 3 ಮಠಗಳು ಸಮಾಜ ಸಂಘಟನೆಗೆ ಪ್ರಯತ್ನವನ್ನು ಮಾಡ್ತೇವೆ.
ಇನ್ನೂ ಎಷ್ಟು ಮಠ ಆದರೂ ಕೂಡ ಅವೆಲ್ಲವೂ ಜನಪರವಾಗಿರಬೇಕು, ಜೀವಪರವಾಗಿರಬೇಕು, ಬಡವರ ಪರವಾಗಿರಬೇಕು ಅನ್ನುವಂಥ ಆಲೋಚನೆ ನಮ್ಮದಾಗಿದೆ. ಅಂಥ ಹಿನ್ನೆಲೆಯಲ್ಲಿ ಇವತ್ತು ಹೊಸದುರ್ಗ ತಾಲೂಕು ಕುಂಚಿಟಿಗ ಸಮಾಜದ ಸಂಘಟನೆ ಫಲವಾಗಿ ನಮ್ಮಲ್ಲಿ ಒಂದು ಸಂಗಮೇಶ್ವರ ಒತ್ತಿನ ಸಹಕಾರ ಸಂಘ ಆಗಿ ಅದು 20 ವರ್ಷ ಆಯಿತು. ಶ್ರೀಮಠ ಮತ್ತು ನಾವು ದೀಕ್ಷೆ ತಗೊಂಡು ಕೂಡ 25 ವರ್ಷ ಆಯಿತು. ನಮ್ಮ ಜಯಂತಿ ವಿಶೇಷ ಏನು ಅಂದರೆ ನಾವು ಬಂದಮೇಲೆ 98ರಿಂದನೂ ಕೂಡ ಇದು ಕುಂಚಿಟಿಗ ಸಮಾಜ ಜಯಂತಿ ಆದರೂ ಕೂಡ ಜಾತ್ಯತೀತವಾಗಿ ನಡೆಸಬೇಕು ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ ನಮ್ಮಲ್ಲಿ ರಾಜಕಾರಣಿಗಳು ಬರದೇ ಇದ್ದರೂ ಪರವಾಗಿಲ್ಲ, ಎಲ್ಲ ಜನಾಂಗದ ಜಗದ್ಗುರುಗಳು ನಮ್ಮಲ್ಲಿ ಬರೋದೇ ವಿಶೇಷ. ನಾವು ಅವರಲ್ಲಿ ಹೋಗೋದಿರಲಿ, ಅವರು ನಮ್ಮಲ್ಲಿ ಬರೋದಿರಲಿ, ಒಂದು ಸಮಾಜದಲ್ಲಿ ಒಂದು ಸೌಹಾರ್ದತೆಯನ್ನು ಹುಟ್ಟಾಕಬೇಕು, ಜಾತಿ ಜಾತಿಗಳ ಮಧ್ಯೆ ಸ್ವಲ್ಪ ವಿಷಮ ಪರಿಸ್ಥಿತಿಗಳನ್ನು ನಿವಾರಿಸಬೇಕು ಅಂದರೆ ಮಠಗಳು ಒಂದಾಗಬೇಕು, ಮಠಾಧೀಶರು ಒಂದಾಗಬೇಕು. ಮಠಗಳು ಒಂದಾಗ ಸಹಜವಾಗಿ ಅಲ್ಲಿರುವಂಥ ಜನಗಳು ಒಂದಾಗಿ ಸೌಹಾರ್ದ ವಾತಾವರಣವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಹಿನ್ನೆಲೆಯಲ್ಲಿ ಎಲ್ಲ ವರ್ಗದ ಸ್ವಾಮಿಗಳನ್ನು ನಾವು ಸಮಾರಂಭಕ್ಕೆ ಪ್ರತಿ ವರ್ಷವೂ ಕೂಡ ಕರೆಯುವಂಥದ್ದು ವಾಡಿಕೆ. ಅದೇ ರೀತಿ ಈ ವರ್ಷವೂ ಕೂಡ ಈ ವರ್ಷ ಸ್ವಲ್ಪ ರಾಜಕಾರಣಿಗಳು ಕಡಿಮೆ, ನೀತಿ ಸಂಹಿತೆ ಬರುತ್ತೆ ಅನ್ನೋ ಕಾರಣಕ್ಕೆ ಆಮೇಲೆ ಅವ್ರದೇ ಆದಂಥ ಒತ್ತಡದಲ್ಲಿರ್ತಾರೆ, ನಾವು ರಾಜಕಾರಣಿಗಳು ಬರ್ರಿ ಅಂತ ಒತ್ತಡ ತರೋದು ತರವಲ್ಲ ಅಂತ ಹೇಳಿ ಬಹುತೇಕ ಸಲ ಯಾವ ರಾಜಕಾರಣಿಗಳನ್ನು ಕರೆಯ ಪ್ರಯತ್ನ ಕಡಿಮೆ ಮಾಡಿದ್ದೀವಿ. ಒಂದು ರೇಣುಕಾಚಾರ್ಯ, ಮಾಡಳೂರು ಪಕ್ಷಪ್ಪ, ಇಲ್ಲಿ ಸ್ಥಳೀಯ MLA, ಅವರು 4 ಜನ MLA ಬಿಟ್ಟರೆ ಇನ್ಯಾರನ್ನೂ ಕೂಡ ಹಾಕ್ಸೋವಂಥ ಯೋಚನೆ ಮಾಡಲಿಲ್ಲ. ಜೊತೆಗೆ ನಮ್ಮ ನೂತನವಾಗಿ MLC ಆಗಿರುವಂಥ ನವೀನ್ ಇರ್ಬೋದು, ಚಿದಾನಗೌಡರು, ಹಿಂದೆ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಲಿಂಗಮೂರ್ತಿಯವರು, ನಿಗಮ ಮಂಡಳಿ ಅಧ್ಯಕ್ಷರಾದಂಥ ನಮ್ಮ ಮುರಳೀಧರ ಹಾಲಪ್ಪನವರು, ಪುರಸಭೆ ಅಧ್ಯಕ್ಷ ಶ್ರೀನಿವಾಸ ಅವ್ರದ್ದನ್ನು ಸನ್ಮಾನ ಮಾಡೋದು ಅಂತೇಳಿ ಆ ಸಮಾರಂಭ ಹಾಕೊಂಡಿದ್ವಿ. ನಮ್ಮ ಸಾಣೇಹಳ್ಳಿ ಸ್ವಾಮೀಜಿಯವರು ಭೂಮಿ ಪೂಜೆ ನೆರವೇರಿಸಿದರು. ಈ ಒಂದು ಸಂಗಮೇಶ್ವರ ಜಯಂತಿಯನ್ನು 1990ರಲ್ಲಿ ನಮ್ಮ ಸಮಾಜದ ಮುಖಂಡರು ಇದನ್ನು ಕಾರ್ಯಾರಂಭ ಮಾಡಿರ್ತಾರೆ. ಕಾರ್ಯಾರಂಭ ಮಾಡಿದ ನಂತರದಲ್ಲಿ ನಮ್ಮ ಸಮಾಜಕ್ಕೆ ಒಬ್ಬರು ಗುರುಗಳು ಬೇಕಾಗಿರುತ್ತೆ. ಅದನ್ನು ಸಹಿತ ಅದಾದ ನಂತರ 8 ವರ್ಷದಲ್ಲಿ ದಯಪಾಲಿಸ್ತಾರೆ ಮುರುಘಾ ಶರಣರು. ಅದಾದ ನಂತರ ನಮ್ಮ ಸಮಾಜದ ಸಂಘಟನೆಗೆ ಗುರಿ ಮತ್ತು ಗುರುಗಳು ದೊರಕ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಶಾಂತವೀರ ಮಹಾಸ್ವಾಮಿಗಳು ನಮ್ಮ ಸಮಾಜಕ್ಕೆ ಬಂದ ನಂತರ ಸುಮಾರು ಗುರುತರಾದಂಥ ಜವಾಬ್ದಾರಿ ಕೆಲಸಗಳನ್ನು ಅವರು ಬಲವಾಗಿ ಅವರ ಹೆಗಲ ಮೇಲೆ ಹೊತ್ಕೊಂಡು ಕೆಲಸ ನಿರ್ವಹಿಸ್ತಿದ್ದಾರೆ. ಅವ್ರ ಹಿಂದೆ ಸಮಾಜ ಇದೆ, ಅವರು ಇನ್ನೂ ನಮ್ಮ ಸಮಾಜಕ್ಕೆ ಉತ್ತಮವಾದ ಕೆಲಸಗಳನ್ನು ಮತ್ತು ಶಾಲಾ ಕಾಲೇಜು ಮತ್ತು ಹಾಸ್ಟೆಲ್ಗಳನ್ನು ಉತ್ತಮವಾದ ರೀತಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡ್ತಾರೆ. ಸಮಾಜವನ್ನು ಒಂದು ಕಡೆ ಕೊಂಡು ತಗೊಂಡು ಹೋಗ್ತಾರೆ ಅನ್ನೋ ಬಲವಾದ ನಂಬಿಕೆಯನ್ನು ನಾವೆಲ್ಲ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಗುರುಗಳ ದಾರಿಯಲ್ಲಿ ಮುಂದಿನ ದಿನಗಳಲ್ಲಿ ಹೋಗ್ತೀವಿ. ಇನ್ನೂ ಜಯಂತಿಯನ್ನು ಬೇರೆ ಬೇರೆ ಕಡೆ ವಿಸ್ತಾರ ಮಾಡಿ ಅಲ್ಲಿ ಶಾಲಾ ಅಲ್ಲಿ ಸಹಿತ ನಮ್ಮ ಸಮಾಜದೇ ಆದಂಥ ಶಾಲಾ ಕಾಲೇಜುಗಳು ಮತ್ತು ಇತರವಾದಂಥ ಸಮುದಾಯ ಭವನಗಳನ್ನು, ಯಾಕಂದರೆ ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯಾದಂಥ ಸೋರ್ಸ್ ಇಲ್ಲ, ಆದ್ದರಿಂದ ಇವ್ರ ಮುಖಾಂತರವಾಗಿ ನಮ್ಮ ಸಮಾಜದ ಸಂಘಟನೆ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಗುರುಗಳ ಆಶೀರ್ವಾದದ ಸಮ್ಮುಖದಲ್ಲಿ ನಾವೆಲ್ಲ ಸಾಕ್ತೀವಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಗುರುಗಳಲ್ಲಿ ವಂಚಿ ತಮ್ಮೆಲ್ಲರಿಗೂ ವಂಚಿ ನನ್ನ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾರೆ. ಶಾಂತಿವೀರ ಸ್ವಾಮೀಜಿಗಳ ಪಾದಾವರಕ್ಕೆ ಪಡಮಡುತ್ತಾ ಈ ವರ್ಷದ 33ನೇ ಜಯಂತಿ, ಹಿಂದೆ 32 ಜಯಂತಿ ನಡೆದೋಗಿದೆ. ಸಮಾಜ ಸಂಘಟನೆ ರಾಜ್ಯದ ಅಂತ ಸಂಘಟನೆ ಆಗಬೇಕು, ಪರ ರಾಜ್ಯಗಳು ಸಂಘಟನೆ ಆಗಬೇಕು ಉದ್ದೇಶದಿಂದ 1990 ಶಿವರಾತ್ರಿ ಆದಂಥ ಭಾನುವಾರ ದಿನ ಸಮಾಜ ಸಂಘಟನೆ ಪ್ರಾರಂಭ ಮಾಡಿದ್ರು. ಕೇವಲ 2 ವರ್ಷ 3 ವರ್ಷ ಆಗಬಾರ್ದು, ಸಮಾಜ ಈ ನಿರಂತರವಾಗಿ ಸಮಾಜ ಸಂಘಟನೆ ಕೆಲಸ ಆಗ್ತಿರಬೇಕು, ಸಮಾಜಕ್ಕೆ ಅಭಿವೃದ್ಧಿ ಆಗಬೇಕು,
ಅನೇಕ ವರ್ಷಗಳನ್ನು ವ್ಯವಸ್ಥೆಗಳನ್ನು ಮಾಡ್ಕೊಂಬಂದಿದ್ದೀವಿ. ಬಹುಶಃ ಪ್ರಾರಂಭ ಮಾಡಿದಂಥ 90 ಪ್ರಾರಂಭ ಮಾಡಿದಂಥ ಯಾವ ನಮಗೆ ಗುರುಗಳಿರಲಿಲ್ಲ, ಮಠದ ಬಗ್ಗೆ ಚಿಂತನೆ ಇರಲಿಲ್ಲ. 8 ವರ್ಷಗಳ ನಂತರ ಶ್ರೀ ಶಾಂತಿದೇವ ಸ್ವಾಮಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ, ಅಲ್ಲಿಂದ ಆ ಗುರುಗಳು ಈ ಕಾರ್ಯಕ್ರಮವನ್ನು ಎಲ್ಲ ರಾಜ್ಯ ಪರರಾಜ್ಯಗಳಲ್ಲಿ ನಡೆಸಿದಂತ ಬಂದು ಗುರುಗಳು ಸಿಕ್ಕಿದ ಮೇಲೆ ಸಂಘಟನೆಯಿಂದ ದೊಡ್ಡ ಶಕ್ತಿ ಇದೆ ಅನ್ನೋಕ್ಕೆ ನಮಗೆ ಸಂಘಟನೆ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದ ಸಂಘಟನೆ ಮೇಲೆ ಗುರುಗಳು ಸಿಕ್ಕಿದ್ರು. ಗುರುಗಳು ಸಿಕ್ಕಿದ ಮೇಲೆ ಇವತ್ತು ರಾಜ್ಯಾದ್ಯಂತ ಅನೇಕ ಕಡೆ ಮಠಗಳ ಸ್ಥಾಪನೆ ಮಾಡ್ಕೊಂಡು ಶಾಲಾ ಕಾಲೇಜುಗಳಿಗೆ ಬಿಲ್ಡಿಂಗ್ಗಳು ಕಟ್ಸ್ಕೊಂಡು ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ. ಇಂಥ ಸಂಘಟನೆ ಕೇವಲ ನಮ್ಮದೇ ಸಮಾಜ ಅಲ್ಲ, ತುಳಿದುಕೊಳಗಾಗಿರುವಂಥ ಅನೇಕ ಸಮಾಜಗಳಿಗೆ ಇಂಥ ಸಂಘಟನೆ ಬೇಕಾಗಿದೆ. ಎಲ್ಲ ಸಮುದಾಯಗಳು ಸಂಘಟನಾತ್ಮಕವಾಗಿ ಅಭಿವೃದ್ಧಿ ಆದರೆ ದೇಶದಾಗ ಹಿಂದೂ ಸಮಾಜ ಗಟ್ಟಿಯಾಗಿರುತ್ತೆ ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಸಮಾಜವನ್ನು ಸಂಘಟಿಸ್ತಾ ಮತ್ತು ನಮ್ಮದೇ ಆದ ಸಮಾಜಕ್ಕೆ ಒಂದು ಸಂಗಮೇಶ್ವರ ಜಯಂತಿ ಜಾಗ ಸಮುದಾಯ ಭವನಕ್ಕೆ ಜಾಗ ತರೋದಕ್ಕೆ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟಾಗ ಹೇಳಿ ಬಂದು ಅದರ ಬಂದಂಥ ಹಣದಿಂದ ಈ ಜಾಗವನ್ನು ಖರೀದಿ ಮಾಡಿರ್ತೀವಿ. ಮತ್ತು ಈ ತಿಂಗಳು 28 ಸಂಗಮೇಶ್ವರ ಜಯಂತಿ ಆಚರಣೆ ಅದೇ ಜಾಗದಲ್ಲಿ ಸಂಕಲ್ಪ ಮಾಡಿಕೊಂಡು ಮಾಡಲೇಬೇಕು ಅಂತೇಳಿ ಅದೇ ಜಾಗದಲ್ಲೇ ಮಾಡ್ತಾ ಇದ್ದೀವಿ. ಸಮಾಜದ ಜನರು ಹೆಚ್ಚಾಗಿ ಸ್ವಯಂಕೃತವಾಗಿ ಬಂದು ಅವರೇ ವಾಲಂಟೇರ್ ದುಡ್ಡುಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಸಮಾಜ ಸಂಘಟನೆಗೂ ಕೊಡ್ತಾ ಇದ್ದಾರೆ. ಮುಂದಿನ ಮೇಲೆ ಇನ್ನೂ ಹೆಚ್ಚಿನ ಬರಲಿ ಅಂತ ಆಶಿಸ್ತ ಎರಡು ಮಾತು. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.